ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಟಿ ವಿದ್ಯಾರ್ಥಿಗಳಿಗೆ ಏನಂದರೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಏನಂದರೆ, ನೀವೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಬೆಂಗಳೂರಿನಿಂದ ರಜೆಗಳು ಘೋಷಣೆ ಮಾಡಿದರು, ಬಟ್ ವಿಟಿಯವರು ಅಡಿಷನ್ ಗಳಿಸಿದ ತಂದು ಆ ರಜೆಯನ್ನು ವಿಟಿಯೋದಿಗೆ ಅನುಭವಿಸಿದ್ದಲ್ಲ. ವಿಟಿ ಬಂದುಬಿಟ್ಟು COVID-19 ರೂಲ್ಸನ್ನು ಫಾಲೋ ಮಾಡಿಕೊಂಡು ಕಾಲೇಜ್ನ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದರು. ಈಗ ಮೊನ್ನೆ ಕೂಡ ಮೀಟಿಂಗ್ ಮಾಡಿ ಡಿಸೈಡ್ ಮಾಡೋಕ್ಕಾಯಿತು, ಆ ಜಿಲ್ಲಾಧಿಕಾರಿ ನಿರ್ಣಯ ತಗೋಬೇಕು ಅಂತ. ಈಗ ಮೇನ್ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಆಲ್ ಹೆಡ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂಡರ್ ವಿಟಿಯು ಡೈರೆಕ್ಟೆಡ್ ಫಾಲೋ ದ ಅಬೌ ಇನ್ಸ್ಟ್ರಕ್ಷನ್ ಆಸ್ ಪರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಪ್ಲೀಸ್ ಕಂಟಿನ್ಯೂ ವಿತ್ ದ ಅಕಾಡೆಮಿ ಸೆಷನ್ ಆಸ್ ಬಿಫೋರ್ ಫಾರ್ವರ್ಡ್ ಕೋವಿಡ್ ಅಪ್ರೋಪ್ರಿಯೇಟ್ ಫಾರ್ಮ್ಸ್ ಇನ್ ಕೇಸ್ ಎನಿ ಸ್ಪೆಸಿಫಿಕ್ ಡಿಫಿಕಲ್ಟೀಸ್ ವಿತ್ ರಿಗಾರ್ಡಿಂಗ್ ಟು ದ ಕಂಡಕ್ಟ್ ಪ್ರೊಸೆಸ್. ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ ಅಥಾರಿಟಿ ಆ್ಯಂಡ್ ಆಕ್ಟ್ ಆಸ್ ಪರ್ ದರ್ ಆರ್ಡರ್ ಅಂಡರ್ ಇಂಟಿಮೇಷನ್ ಟು ದ ಯೂನಿವರ್ಸಿಟಿ ರಿಜಿಸ್ಟರ್ ವಿಟಿಯು. ಅಂದರೆ ವಿಟಿಯು ರಿಜಿಸ್ಟ್ರೇಷನಿಂದ ಒಂದು ಇಂಟಿಮೇಟ್ ಬಂದಿರೋ ಕಾರಣ ಯಾವ್ಯಾವ ಶಾಲೆಗಳಲ್ಲಿ ಅಥವಾ ಯಾವ್ಯಾವ ವಿಟಿಯು ರಿಲೇಟೆಡ್ ಕಾಲೇಜ್ಗಳಲ್ಲಿ ಕೋವಿಡ್ ಸೋಂಕು ಬಂದರೂ ಏನೊಂದು ಚೇಂಜಸ್ ಮಾಡಿದ್ರು ಕೂಡ ನಿಮ್ಮ ಡಿಸ್ಟ್ರಿಕ್ಟ್ ಅಥಾರಿಟೀಸ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾಧಿಕಾರಿ ಅಥಾರಿಟೀಸ್ಗಳು ನಿಮಗೆ ಯಾವ ಥರ ಹೇಳ್ತಾರೆ ಆ ರೀತಿ ನೀವು ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಜಿಲ್ಲಾಧಿಕಾರಿಗಳು ಕೂಡ ಇನ್ ಕೇಸ್ ನಿಮ್ಮ ಕಾಲೇಜಿಂದ ಬಂದ್ ಮಾಡೋಕೆ ಹೇಳಿದ್ರು ಕೂಡ ನೀವು ಆಟೋಮೆಟಿಕಾಗಿ ಕಾಲೇಜಿಂದ ಬಂದ್ ಮಾಡಿ ನೀವು ಆನ್ಲೈನ್ ಕ್ಲಾಸಿಗೆ ಶಿಫ್ಟ್ ಆಗಬೇಕಾಗುತ್ತೆ. ಇದು ಕಂಪ್ಲೀಟ್ ಬಂದುಬಿಟ್ಟು ನಿಮ್ಮ ಜಿಲ್ಲಾಧಿಕಾರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತೇಳಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಮುಂಚೆ ಆ ಥರ ಅಲ್ಲ, ಇದು ವಿಟಿವಿ ವಿದ್ಯಾರ್ಥಿಗಳಿಗೆ ಅನ್ವಯಿಸುವುದಿಲ್ಲ. ಆ್ಯಸ್ ಯೂಸಲ್ COVID-19 ಪ್ರೊಟೋಕಾಲ್ ಯೂಸ್ ಮಾಡ್ಕೊಂಡು ನಾವು ಕಾಲೇಜ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಅಂತೇಳಿ ವಿಟಿವಿ ಅನೌನ್ಸ್ಮೆಂಟ್ ಮಾಡಿದರು. ಬಟ್ ಈಗ ತಮ್ಮ ಡಿಸ್ಟ್ರಿಕ್ಟ್ ಅಥಾರಿಟಿ ಮೇಲೆ ಡಿಪೆಂಡ್ ಆಗಿರೋ ಕಾರಣ ಡಿಸ್ಟ್ರಿಕ್ಟ್ ಆಫೀಸರ್ಗಳು, ಡಿಸ್ಟ್ರಿಕ್ಟ್ ಜಿಲ್ಲಾಧಿಕಾರಿಗಳು ಏನು ಡಿಸೈಡ್ ಮಾಡ್ತಾರೆ ಆ ರೀತಿ ನೀವು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತಿರೋಗಿ ಕರ್ನಾಟಕದಲ್ಲಿ ಕೂಡ ಸೋಂಕು ಕೂಡ ಹೆಚ್ಚಳ ಆಗ್ತಿದೆ. ಇವತ್ತು ಬೆಂಗಳೂರಲ್ಲಿ 20,000 ಕೇಸಸ್ ಸೇರಿ ಟೋಟಲ್ ಬಂದುಬಿಟ್ಟು 28,000 ಕೇಸಸ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಆಗ್ತಿದೆ. ವಿದ್ಯಾರ್ಥಿಗಳ ಆರೋಗ್ಯ ದೃಷ್ಟಿಯಿಂದ ಈ ನೋಟಿಫಿಕೇಶನ್ ಮಾಡಿಸಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.